ನಾಡಿನ ಸಮಸ್ತ ಜನರಿಗೆ ಆಯುಧ ಪೂಜೆ ವಿಜಯದಶಮಿ ಹಬ್ಬದ ಶುಭಾಶಯಗಳು. ನೀನ್ ಫಸ್ಟ್ ಏನ್ ಮಾತಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮಾತಾಡು. ನನ್ನ ಕಾರಣ ನಾನು ಕೊಟ್ಬಿಟ್ಟೆ. ಹಾಯ್ ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್, ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ. ಸೊ ಎಲ್ರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ಸೊ ಪ್ರತಿ ವರ್ಷ ಆಯುಧ ಪೂಜೆಗೆ ನಾನು ಯಾವಾಗ್ಲೂ ವಿಡಿಯೋಸ್ ಆಗ್ತಿದೆ. ಸೊ ನಾವು ಹೆಂಗೆ ಆಯುಧ ಪೂಜೆ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಪ್ರತಿ ವರ್ಷವೂ ಆಗ್ತಿದೆ. ಸೊ ಈ ವರ್ಷವೂ ನೋಡ್ಬೋದು, ಹಿಂದೆ ಬಾಳೆಕಂದು ಹಾಕಿದ್ದಾರೆ. ಸೊ ಎಲ್ಲ ಕಡೆ ಹಬ್ಬದ ವಾತಾವರಣ ಫೀಲ್ ಆಗ್ತಿದೆ ನನಗೆ. ಆ್ಯಂಡ್ ನಮ್ಮ ಅಮ್ಮನೂ ಕೂಡ ಪೂಜೆ ಮಾಡ್ತಿದ್ದಾರೆ ನೋಡಿ, ಎಲ್ಲ ಸೆಟ್ ಮಾಡಿದ್ದಾರೆ. ಸೊ ಈ ಒಳಗೋಗೋಣ. ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಪೂಜೆ ಮಾಡ್ತಿದ್ದಾರೆ, ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೈತಾ ಇರ್ತಾರೆ ಯಾವಾಗಲೂ ವೀಡಿಯೋ 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 ಅಂತಿರ್ತೀಯ, ಹೆಲ್ಪ್ ಮಾಡಲ್ಲ ಅಂತ. ಸೊ ಸ್ವಲ್ಪ ಹೆಲ್ಪ್ ಜೊತೆಗೆ ಮಜಾ ಹೊಡೆಸ್ಕೊಂಡು, ಆಮೇಲೆ ನನ್ನ ತಂಗಿ ಮದುವೆ ಆದಮೇಲೆ ಫಸ್ಟ್ ಆಯುಧ ಪೂಜೆ ಇದು. ಸೊ ಅವಳು ಕೂಡ ಬರ್ತಾಳೆ. ಸೊ ನಮ್ಮ ಕಾರ್ಗಳೆಲ್ಲ ಮುನೇಶ್ವರನ ದೇವಸ್ಥಾನದಲ್ಲಿ, ಅಂದರೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀವಿ ಯಾವಾಗಲೂ. ದೇವ್ರ ಮುಂದೆನೇ ಪೂಜೆ ಮಾಡಿಸಿ ನಮ್ಗೆ ಅಭ್ಯಾಸ. ಸೊ ಇವಾಗೆಲ್ಲ ಮನೇಲಿ ಹೇಗೆ ನಡೀತಿದೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಒಳಗೆ ಹೋದ್ವಿ ಆ್ಯಂಡ್ ನೋಡ್ಬೋದು ನೀವೆಲ್ಲ ಪೂಜೆ ನಡೀತಿದೆ. ಆ್ಯಂಡ್ ನಮ್ಮಮ್ಮ ಪ್ರತಿ ಸತಿ ವೆಂಕಟಸ್ವಾಮಿಗೆ ಪೂಜೆ ಮಾಡ್ತಾರೆ. ಆ್ಯಂಡ್ ತಾತ ಅಜ್ಜಿ ಇಬ್ಬರು, ನಮ್ಮ ಇಬ್ಬರು ಕಡೆಯವರು ಇಲ್ಲ, ನಮ್ಮ ಡ್ಯಾಡಿ ತಾತ ಅಜ್ಜಿನೂ, ನಮ್ಮ ಡ್ಯಾಡಿ ಅಪ್ಪ ಅಮ್ಮನೂ ಇಲ್ಲ, ನಮ್ಮ ಮಮ್ಮಿಯವ್ರ ಅಪ್ಪ ಅಮ್ಮನೂ ಇಲ್ಲ. ಸೊ ಅವ್ರ ಫೋಟೋಗಳು ಇಲ್ಲಿದೆ. ಆ್ಯಂಡ್ ಮಮ್ಮಿ ಪೂಜೆ ಮಾಡ್ತಿದ್ದಾರೆ ನೋಡ್ಬೋದು. ಮಮ್ಮಿ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಮಮ್ಮಿ ಇದು ಸ್ವಲ್ಪ ಇದು ರೆಡಿಯಾಗಿ ಮಮ್ಮಿ ಒಂಚೂರು, ಇದು ಇಷ್ಟೇನಾ, ಇಷ್ಟೇ ಸಿಂಪಲ್, ಇಷ್ಟೇ ಸಿಂಪಲ್ಲಾ? ಹಾಂ, ನಾನು ರೆಡಿಯಾಗಿ ಬರ್ತೀನಿ ಇದೆ ತಾನೇ. ಆಯ್ತು, ರೆಡಿಯಾಗಿ ಇರು ಒಂದು ಸ್ವಲ್ಪ ರೆಡಿ. ಚೆನ್ನಾಗಿ ನಾನೇನು ರೆಡಿ ಆಗಿ ಕಲರ್ ಆಗಿದ್ದೀನಿ, ನೀನೇ ರೆಡಿ ಆದರೆ ಕಪ್ಪೆ ನೋಡಿ. ನಮ್ಮಪ್ಪ ನಮ್ಮಪ್ಪ ನಾನು ಏನಾದರೂ ಕಪ್ಪಗಾಗಿದ್ದೀನಿ ಅಂದರೆ ಅದಕ್ಕೆ ಕಾಡಲೇ ನಮ್ಮಪ್ಪ. ನಮ್ಮಪ್ಪ ಆಡ್ಕೊಂಡು ಆಡ್ಕೊಂಡು. ಈಗ ಪೂಜೆ ಸಾಮಾನುಗಳೆಲ್ಲ ನಾವು ದೇವಸ್ಥಾನಕ್ಕೆ ಎತ್ಕೊಂಡು ಹೋಗ್ತೀವಿ. ಸಿ ನೋಡಿ, ನಮ್ಮದು ಪೂಜೆ ಸಾಮಾನುಗಳೆಲ್ಲ ಇಲ್ಲಿ ರೆಡಿ ಇದೆ. ಇದು ಪುರಿ, ಆಮೇಲೆ ಸ್ವೀಟ್ಸು, ಎಲ್ಲ ನಮ್ಮ ರಿಲೇಟಿವ್ಸು, ಆಮೇಲೆ ನಮ್ಮ ಜೊತೆ ದಿವಸ ಕೆಲಸ ಮಾಡಿದ್ರು ಎಲ್ರಿಗೂ ನಾವು ಪ್ರತಿ ವರ್ಷ ಸ್ವೀಟ್ಸ್ ಕೊಡ್ತಿದ್ವಿ. ಮುಂಚೆ ಎಲ್ಲ ನಮ್ಮ ಹತ್ರ ಲಾರಿ ಟ್ರ್ಯಾಕ್ಟರ್ ಎಲ್ಲ ಇತ್ತು, ಅದ್ರದ್ದೆಲ್ಲ ಪೂಜೆ ಮಾಡೋರು. ಇವಾಗ ಲಾರಿ ಟ್ರ್ಯಾಕ್ಟರ್ ಎಲ್ಲ ಇಲ್ಲ. ಅಲ್ಲ, ಬಟ್ಟೆ ಕೊಡ್ತಿದ್ರಲ್ಲಮ್ಮ ಫುಲ್ಲು ಯಾವಾಗಲೂ ಬಟ್ಟೆ ಕೊಡೋದು ಅದೆಲ್ಲ ಮಾಡ್ತಿದ್ರು. ಸೊ ಇವಾಗ ಮಮ್ಮಿನೇ ಎಲ್ಲ ನೋಡ್ಕೋತಾರೆ. ಇವಾಗ ನೋಡಿ, ಕಾರ್ಗೆಲ್ಲ ಮಾಮೂಲಿ ಏನಮ್ಮ ಇದು ಬೂದುಗುಂಬಳಕಾಯಿ, ಮನೆಗೆ ಅದೇ ಮನೆಗೆ ಬೂದುಗುಂಬಳಕಾಯಿ. ಸೊ ಇಲ್ಲಿ ನೋಡಿ, ನಿಂಬೆಹಣ್ಣುಗಳೆಲ್ಲ ಇಲ್ಲೇ ಇದೆ, ಬೇಜಾನಿದೆ ನೋಡಿ ನಿಂಬೆಹಣ್ಣು. ಎಪ್ಪಡಿ ದೇವಸ್ಥಾನ ಈಗ ದೇವಸ್ಥಾನ ಪ್ರತಿ ವರ್ಷನೂ ಎಷ್ಟು ವರ್ಷದ ಮಮ್ಮಿ ದೇವಸ್ಥಾನ ಪೂಜೆ ಮಾಡ್ತಾ ಇದೀವಿ? ಅವಾಗಿನ ದೇವಸ್ಥಾನ ಅವಾಗಿನ ದೇವಸ್ಥಾನ ಪೂಜೆ ಮಾಡ್ತಾ ಇದೀವಿ. ತಾತ ನಮ್ಮ ತಾತ ಇದ್ದಾಗಿಂದನು ಇಲ್ಲಿದೆ ನೋಡಿ, ಕಾಶಿಪತಿ ಅವರು. ಇವಾಗ ನಮ್ಮ ತಾತ ನಮ್ಮ ಹೀರೋ ರೆಡಿ ಆಗಿದ್ದಾರೆ ಅಂತ ನಮ್ಮ ಅಪ್ಪ. ಅಪ್ಪ ಇವತ್ತು ನಾನೇನಾದ್ರೂ ಬದುಕಿದ್ದೀನಿ ಅಂದ್ರೆ ಅದ್ ನಿನ್ನಿಂದ ಪಪ್ಪ. ಏನ್ ಹೇಳಕ್ ಇಷ್ಟಪಡ್ತೀನಿ? ಆಯುಧ ಪೂಜೆ ನಿನ್ನೆ ಆಯುಧ ಪೂಜೆ, ಇವತ್ ಬಂದು ದಸರಾ ವಿಜಯದಶಮಿ. ಇವತ್ತು ಪೂಜೆ ಮಾಡ್ತಾ ಇದೀವಿ, ಆಯುಧ ಪೂಜೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇವತ್ತೇನಕ್ಕೆ ಪೂಜೆ ವಿಜಯದಶಮಿ ಅಂತ ನಾವು ಪೂಜೆ ಮಾಡ್ತಾ ಇದೀವಿ ಅಷ್ಟೇ. ಮಾಡ್ತಾರಲ್ಲಿ ಹಂಗಲ್ಲ, ನಿನ್ನೆ ತರ ಆಯುಧ ಪೂಜೆ ಮಾಡ್ಬೇಕಾಗುತ್ತೆ. ನಿನ್ನೆ ಮಾಡಿದೀವಿ, ಇವತ್ತು ಮಾಡ್ತೀವಿ. ಇವತ್ತು ನಿನ್ನೆ ಎಲ್ಲ ತೋಟದಲ್ಲಿ ಮಾಡ್ದು, ಇವತ್ತೆಲ್ಲ ಮನೇಲಿ ಮಾಡಿ ಕಾರ್ಗಳೆಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಗೊತ್ತಾಯ್ತು ನೀನು ಏನು ಮಾತಾಡಕ್ ಬರಲ್ಲ. ಆಯ್ತು, ಏನು ಬರಲ್ಲ ಅಂತ ನೀನು ಬರೀ ನೀ ನನ್ನ ಮಗ, ನೀನು ಡೌನ್ ನನ್ನ ಮಗ, ಏನು ಮಾತಾಡಕ್ ಬರಲ್ಲ ಅಂತ ಎಲ್ಲ ಹೇಳಿ ನನ್ನನ್ನು ರೇಗಿಸ್ತಾ ಇದ್ದೆ ಅಂತ ಗೊತ್ತಾಯ್ತು. ಆಯ್ತು, ನನ್ನ ಮಗನೇ ಕಟ್ ಮಾಡು, ನಾನು ಮುಂದಕ್ಕೆ ಮಾತಾಡಲ್ಲ, ಇನ್ನು ಒಂದು ಆಕ್ಟಿಂಗು ಮಾಡಲ್ಲ. ಸರಿ, ಯಾಕೆ ಬಾಳ ರೆಡಿ ಇವತ್ತು ಏನಾದರೂ ನನ್ನ ಆ್ಯಕ್ಟಿಂಗ್ ಕಲ್ತಿದ್ರೆ ನೀನೇ ಪಪ್ಪ. ಹಾಂ, ಮತ್ತೆ ಅಷ್ಟು ಅಪ್ಪ ಪಪ್ಪ 500 ರೂಪಾಯಿ ಕೊಡು, ಕೊಡ್ತೀನಿ ಬಿಡು, ಈಗ ಬಂದೆ. ಸೊ ಇವಾಗೆಲ್ಲ ರೆಡಿ ಮಾಡಿಸ್ತಾ ಇದ್ರೆ, ಸೊ ಎಲ್ಲ ಕಾರ್ಗೆ ಎತ್ಕೊಂಡು ಸ್ವೀಟ್ಸು ಹಾರ ಎಲ್ಲ ದೇವಸ್ಥಾನಕ್ಕೆ ತಗೊಂಡು ಪೂಜೆ ಮಾಡ್ತೀವಿ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ಮತ್ತೆ ಎಲ್ಲ ನಾಡಿನ ಸಮಸ್ತ ಜನರಿಗೆ ಆಯುಧ ಪೂಜೆ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಓ, ಗೊತ್ತಾಯ್ತಲ್ಲ, ಅದೇ ಬನ್ನಿ ಹೋಗೋಣ. ವರ್ಷ ನಾವು ಇಲ್ಲೇ ಪಾರ್ಕಿಂಗ್ ಮಾಡೋದು, ಆಮೇಲೆ ಇಲ್ಲೇ ಪೂಜೆ ಮಾಡೋದು. ಸೊ ಇನ್ನು ಮುನೇಶ್ವರ ದೇವಸ್ಥಾನಕ್ಕೆ ಪೂಜೆಗೆ ಎರಡು ಕಾರ್ ನಿಂತಿದೆ, ಇನ್ನೊಂದು ನನ್ನ ಕಾರ್ ಎಲ್ಲಿ ಅಂತ ಕೇಳ್ಬೋದು. ಸೊ ಎಲ್ರಿಗೂ ಅನಿಸುತ್ತೆ
ಎಲ್ಲಿ ಪ್ರಶಾಂತ್ ಕಾರ್ ಇಲ್ಲ ಅಂತ. ಎಸ್, ಎರಡು ಕಾರ್ ಇದೆ. ಆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು, ನನ್ನ ಕಾರ್ನ ನಾನು ಕೊಟ್ಬಿಟ್ಟೆ. ಸೊ ಹೊಸ ಕಾರ್ ತೊಗೊಳ್ಳೋಣ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಅಂದ್ಕೊಂಡಿದ್ದೀನಿ ಹೊಸ ಕಾರು ಈ ಆಯುಧ ಪೂಜೆಗೆ ಬರಬೇಕಾಗಿತ್ತು, ಬಟ್ ಕಾರಣಾಂತರದಿಂದ ಬಂದಿಲ್ಲ. ಸೊ ಖಂಡಿತವಾಗ್ಲೂ ಹೇಗಾದರೂ ಮಾಡಿ ಆದಷ್ಟು ಬೇಗ ಆಯುಧ ಪೂಜೆಗಿಂತ ಮುಂಚೆ ಕಾರ್ ಬರಲಿ ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಸೊ ಆಯುಧ ಪೂಜೆ ಆದಮೇಲೆ ನನ್ನ ಕಾರ್ ಬರುತ್ತೆ, ಹೊಸ ಕಾರು. ಸೊ ಆ ಹೊಸ ಕಾರ್ ಯಾವುದೋ ಏನೋ ಎತ್ತ ಅಂತ ಇಲ್ಲ, ಆ ವಿಡಿಯೋದಲ್ಲೇ ನೋಡ್ತೀರಾ ನೀವು. ಅದಕ್ಕೊಂದು ಬ್ಲಾಗ್ ಇದ್ದೇ ಇರುತ್ತೆ, ತಲೆಗೆಟ್ಸ್ಕೊಳ್ಕೋಬೇಡಿ. ಸೊ ಈಗ ಸದ್ಯಕ್ಕೆ ಇವೆರಡೇ ನಮ್ಮ ಕಾರು, ತಲೆಗೆಟ್ಸ್ಕೊಳ್ಳೋಂಗಿಲ್ಲ. ನಾನು ಓಡಿಸೋ ಸಪ್ರೇಟ್ ಆಗಿದ್ರು, ಅವಾಗವಾಗ ನಾನು ನೆಕ್ಸೋನ್ ಎತ್ಕೊಂಡು ಹೋಗ್ತೀನಿ, ಇನೋವಾನ ಎತ್ಕೊಂಡು ಹೋಗ್ತೀನಿ, ಆಮೇಲೆ ಈಗ ಬರೋ ಎರಡು ಕಾರು ಅವಾಗವಾಗ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗಿರುತ್ತೆ. ಸೊ ನಮ್ಮ ಮುನೇಶ್ವರ ಸ್ವಾಮಿ ದೇವಸ್ಥಾನ ತೋರಿಸ್ತೀವಿ. ಪ್ರತಿ ವರ್ಷ ಆಯುಧ ಪೂಜೆನ ನಾವು ಇಲ್ಲೇ ಮಾಡೋದು. ಸೊ ಇದೇ ನಮ್ಮ ದೇವಸ್ಥಾನ, ನಮ್ಮ ದೇವಸ್ಥಾನ ಅಂತ ಹೇಳ್ಕೊಳ್ಳೋಕೆ ಖುಷಿಯಾಗುತ್ತೆ. ಯಾಕಂದರೆ ಎಲ್ಲರಿಗೂ ಏನಾದರೂ ಒಂದು ಇದ್ದೇ ಇರುತ್ತೆ. ಸೊ ದೇವಸ್ಥಾನ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ವಿಚಾರ. ನನಗೆ ಬುದ್ಧಿ ಬಂದಾಗಿಂದನು ನಮ್ಮ ತಾತ ಈ ದೇವಸ್ಥಾನನ ಮೇಂಟೈನ್ ಮಾಡ್ತಿದ್ರು. ನಮ್ಮ ತಾತನಿಂದ ನೆಕ್ಸ್ಟು ನಮ್ಮ ತಂದೆಯವರು ಈ ದೇವಸ್ಥಾನನ ಮೇಂಟೈನ್ ಮಾಡೋ ಥರ ಆಯಿತು. ಈಗ ಪ್ರತಿ ದಿನ ಪೂಜೆಗಳು ನಡೆಯುತ್ತೆ. ಸೊ ದಯವಿಟ್ಟು ಯಾರಾದರೂ ಮುನೇಶ್ವರ ದೇವಸ್ಥಾನ ಮೇಲೆ ನಿಮ್ಮ ಭಕ್ತಿ ಇತ್ತು ಅಂದರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಬರ್ಬೋದು. ಯಾಕಂದರೆ ಇದು ಜನಗಳಿಗೆ ಮುಡಿಪಾಗಿರುವಂಥ ದೇವಸ್ಥಾನ. ಆ್ಯಂಡ್ ಖಂಡಿತವಾಗ್ಲೂ ಹೇಳಬೇಕು ಅಂದರೆ ಸುಮಾರು ಈವೆಂಟ್ಗಳು, ಸುಮಾರು ಜನ ಇಲ್ಲಿ ದಂಪತಿಗಳು ಮದುವೆ ಆಗಿ ಊಟ ಕೂಡ ಮಾಡಿಸಿದ್ರು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಎಷ್ಟೊಂದು ಜನಕ್ಕೆ, ನಮಗೂ ನಮ್ಮ ಫ್ಯಾಮಿಲಿಗೂ ಕೂಡ ಲಕ್ಕಿ ದೇವ್ರು, ನಾವು ಅಂದ್ಕೊಂಡಿದ್ದೆಲ್ಲ ನಮ್ಮ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈಡೇರಿದೆ. ಸೊ ಅಷ್ಟೇ ನಾವು ತುಂಬ ಇಷ್ಟಪಡುವಂಥ ದೇವರು, ನಮ್ಮ ಮನೆ ದೇವರು. ನಮ್ಗೆ ಇನ್ನೊಂದು ಏನು ಖುಷಿ ವಿಷಯ ಏನಪ್ಪ ಅಂತಂದರೆ, ಪ್ರತಿ ವರ್ಷವೂ ನಾವು ಜಾತ್ರೆ ಮಾಡ್ತಿದ್ವಿ, ಮುನೇಶ್ವರ ಸ್ವಾಮಿ ಜಾತ್ರೆ. ಮೂರು ದಿವಸ ಜಾತ್ರೆ ನಡೆಯೋದು. ಸೊ ಅದೆಲ್ಲ ಹಂಗೆ ಮೆಲ್ಕಾಕಿ ನೆನಪಾಯಿತು ನಮಗೆ, ಉದ್ಭವ ಮೂರ್ತಿ ಅಂತಾರಲ್ಲ. ಸೊ ಆ ಥರ. ಸೊ ನಿಜವಾಗ್ಲೂ ಅದಾದಮೇಲೆ ಇವರು ದೇವಸ್ಥಾನ ಥರ ಕಟ್ಟಿರೋದು. ಸೊ ಅದೊಂದು ಖುಷಿ ವಿಚಾರ, ನಮಗೆ ಖುಷಿಯಾಗುತ್ತೆ. ಇದರದ್ದು ದೊಡ್ಡ ಇತಿಹಾಸನೇ ಇದೆ, ಸುಮಾರು ಒಂದು 200 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ನನ್ನ ತಂಗಿ ಬಂದಳು ನೋಡಿ. ಹಾಯ್ ಹೇಳು. ಹಾಯ್ ಹೇಳು. ಹಾಯ್. ಸೊ ಇವಾಗ ಆಯುಧ ಪೂಜೆಗೆ ಈ ಸತಿ ನಾಲ್ಕು ಕಾರ್. ಸೊ ಟೋಟಲ್ ಎರಡು ಕಾರ್ ಕೊಟ್ಬಿಟ್ಟೆ ಕಡೆ. ಸ್ಕ್ರಿಪ್ಟೆಡ್ ಅಲ್ವಾ? ಆತೀಶ್ ಕೈಲಿ ಹೇಳ್ತೀನಿ. ಅವನು ನಿನ್ನ ಹೇಳಿದ್ದು ನನಗೆ ಸ್ಕ್ರಿಪ್ಟೆಡ್ ಆದರೆ ನಾನು ಮಾತಾಡ್ಬೋದು, ಇಲ್ಲ ನಾನು ಹೆಂಗೆ ಮಾತಾಡಲಿ ಅಂತ. ನನ್ನ ಕಾರು ಇವತ್ತು ಹೋಗಿರ್ಬೋದು, ಬಟ್ ನಾನು ಯಾವ ಕಾರ್ ಬರ್ತಿದೆ ಅಂತ ನಿಮ್ಗೆಲ್ರಿಗೂ ನಾನು ಇಷ್ಟಲ್ಲೇ ಸರ್ಪ್ರೈಸ್ ಕೊಡ್ತೀನಿ. ತಲೆ ಕೆಡಿಸ್ಕೊಳ್ಳಲ್ಲ, ಬೇಜಾರೇನಿಲ್ಲ. ಯಾಕಂದರೆ ಇದೇನು ಬೇರೆ ಕಾರ್ ಅಲ್ಲ, ಇದು ನನ್ನ ಕಾರ್ ಇದ್ದಂಗೆ. ತಲೆ ಕೆಡಿಸ್ಕೊಳಕ್ಕೋಗ್ಬಿಡಿ. ಈಗೇನು ನೋಡಿ, ನಮ್ಮ ಜೊತೆ ಆಯುಧ ಪೂಜೆ ಸೆಲೆಬ್ರೇಟ್ ಮಾಡ್ತೀವಿ, ಹೆಂಗೆ ಅನಿಸುತ್ತೆ? ಮೈಕ್ ಹತ್ರ ಇಟ್ಕೊ, ನೀನು ದೂರ ಇಡ್ಬೇಡ ಮೈಕ್ನ, ರಬ್ ಮಾಡ್ಬೇಡ, ಇಟ್ಕೊ, ನಾನು ಇಟ್ಕೋತೀನಿ ಮಾತಾಡ. ಮನಸ್ಸಿಂದ ಮಾತಾಡು, ನಾಚಿಕೆ ನಾಚಿಕೆ ನಿನಗೆ. ಏಯ್, ಏನು ಒಂದು ಎರಡು ಮಾತು ಹೇಳು, ಏನು ಬೇಜಾರು ಮಾಡ್ತೀವಿ? ಚೆನ್ನಾಗಿ ಅನಿಸ್ತಿದೆ. ಇದನ್ನೇ ಕೊಡೋಣ ಲಾಸ್ಟು, ಇದರಲ್ಲೂ ಇದನ್ನೇ ಹೇಳಿದೆ, 3 ಹೊತ್ತು ಇದನ್ನೇ ಹೇಳ್ತೀಯ, ಬೇರೆ ಇವಿಟ್ಟು ಬೇರೆ ಏನಾದರೂ ಹೇಳೋ. 3 ಹೊತ್ತು ಇದನ್ನ ಹೇಳ್ತಿರಿ ಪಾಪ. ಅವ್ನ ಮಾತು ಕಡಿಮೆ, ಬಟ್ ಅವ್ನ ಕೆಲಸ ಜಾಸ್ತಿ. ಈ ಅವನು ಆ್ಯಕ್ಚುಲಿ ಅವನು ಮಾತಲ್ಲಲ್ಲ, ಆ್ಯಕ್ಷನ್ಸಲ್ಲಿ ಜಾಸ್ತಿ ತೋರಿಸಿದವನು. ಸೊ ಫೈನಲಿ ಎರಡು ಕಾರ್ ಬಂದಿದೆ, ಫಾರ್ಚುನರ್ ಆ್ಯಂಡ್ ಫಾರ್ಚುನರ್ ಆ್ಯಂಡ್ BMW. ಸೊ ಎಲ್ಲ ನನ್ನ ತಂಗಿ ಎಲ್ಲ ಸೆಟ್ ಮಾಡ್ತೀರಿ ನೋಡಿ, ಕಷ್ಟಪಡ್ತಿದ್ದಾರೆ, ಶ್ರಮಜೀವಿಗಳು ಅವರು. ನಾನೊಬ್ಬನೇ ಕಷ್ಟಪಡ್ದಿರೇ ವೇಸ್ಟ್ ಅನ್ನ ಮಗ. ಸೊ ನೋಡ್ಬೋದು ನಮ್ಮದು ನಂಬರ್ ಎಲ್ಲ 1616 ಇದೆ ನೋಡಿ, ಎಲ್ಲ ಕರ್ಗು 1616 ಇದೆ. ಏಯ್, ಏನು ಮಾಡಿಬಿಡ್ತಾ ಸುಮ್ಮ ಕೂರ್ಗಳೇ. ನಮ್ಮದು ಒಂದು ಸ್ಪೆಷಾಲಿಟಿ ಅಷ್ಟೇ, ನಮ್ಮ ಲಕ್ಕಿ ನಂಬರ್ ಅಂತ ನಮ್ಮ ಮನೆಗೆ. ನೋಡ್ಬೋದು ಎಲ್ಲ 1616 1616. ಇದು 1616. ಆ್ಯಕ್ಚುಲಿ ನಾನು ಏನೇನು ಇಷ್ಟು ವರ್ಷ ಮಾಡ್ತೀವಿ ಆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇದು ತೊಗೊಂಡಿದ್ರು. ಗುಡ್. 1616 ತೊಗೊಳ್ಳೋ ಅಂತ ಅಂದರೆ 25 ರೂಪಾಯಿ ವೇಸ್ಟ್. ಹೌದು, 25 ರೂಪಾಯಿ ಎಷ್ಟು? ಒಂದ್ ನಂಬರ್ ಯಾರು 25 ರೂಪಾಯಿ ಕೊಡ್ತಾರ ಫ್ರೆಂಡ್ಸ್? ನಾನು ಅದಕ್ಕೆ ಏನು ಮಾಡ್ತಾ ಇದೀನಿ, 1616 1616 ಅಂತ ಮೇಲ್ಗಡೆ ಬರ್ಸ್ಕೊಂತೀನಿ. ಇದೇನಿದೆ ನನ್ನ ಕೆಳಗಡೆ, ಅದು ಯಾವ ನಂಬರ್ ಆದರೂ ಇಲ್ಲಿ ಅಷ್ಟೇ. ಸೊ ಏನು ನಿಮ್ಗೆ 1616 ನಂಬರ್ ಬೇಕು, ಮೇಲೆ ಬರ್ದಿರೋಣ. ಅದಕ್ಕೆ ಯಾರು 25 ಸಾವಿರ 30 ಸಾವಿರ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬಾರ್ದು. ಮೊದಲೇ ನಾವು ದುಡ್ಡು ವೇಸ್ಟ್ ತುಂಬ ದುಡ್ಡು ವೇಸ್ಟ್ ಮಾಡ್ತಾ ಇದೀವಿ. ಈ ವಿಚಾರದಲ್ಲಿ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ನನ್ನ ಉದ್ದೇಶ. ಸೊ ನೋಡ್ರಲ್ಲ, ಎಲ್ಲ ಕಾರ್ಗೂ 1616. ಸಿ 1616 ಅಂದರೆ ಏನಂದರೆ, ನಾನು ಹುಟ್ಟಿದ ತಕ್ಷಣ ಇವ್ರಿಗೆ ಲಕ್ಕು. ಇವಾಗ ನಮ್ಮ ಅಮ್ಮ ಅಪ್ಪನ ಹತ್ರ ಏನೂ ಇಲ್ಲ, ನಾನು ಹುಟ್ಟಿದ ತಕ್ಷಣ ಒಂದು ದುಡ್ಡು ಬಂತು. ನೀನು ಹುಟ್ಟಿದ ತಕ್ಷಣ ಲಕ್ಕಲ್ಲ, ನಮ್ಮ ಮನೆಯದು ಸಿಕ್ಕಿದ್ದು ನಮಗೆ 1616.
ಡೋರ್ ನಂಬರ್ ಇಲ್ಲ ಇಲ್ಲ, ತುಂಬಾ ಫುಲ್ ಕಷ್ಟದಲ್ಲಿದ್ರು. ನಾನು ಹುಟ್ಟಿದ ತಕ್ಷಣ ಕಾರು ಮನೆ ಎಲ್ಲ ತೊಂದ್ರೆ, ಸೊ ಬೇಸಿಕಲಿ ನಾನು ಹತ್ರ ಲಕ್ ಲಾಸ್ ಆಗಿದ್ದೆ. ಸಾಲ ಮಾಡ್ಕೊಂತೀನಿ ಹರ್ಷಿತಾ ವೈನ್ಸ್ ಅಂತ ಬಂದಿದ್ದೆ ನೋಡಿ, ಇವಳ ಹೆಸರು ಬಾರಿದೆ ಅದಕ್ಕೆ ಎಲ್ಲರ ಹೆಸರಲ್ಲೂ ಏನಾದ್ರು ಇದ್ರೆ ಹೆಸರಲ್ಲಿ ಏನು ಇಲ್ಲ. ಪ್ರತಿ ವರ್ಷ ನಮ್ಮಮ್ಮ ಎಲ್ಲ ಕರೆಗಳಿಗೂ ಪೂಜೆ ಮಾಡೇ ಮಾಡ್ತಾರೆ. ಎಸ್ಪೆಷಲಿ ಮುನೇಶ್ವರ ಸ್ವಾಮಿ ಟೆಂಪಲಲ್ಲಿ ಬಂದು ಅವರೇ ಪೂಜೆ ಮಾಡಿದ್ರೇ ಸಮಾಧಾನ ಆಗೋದು. ಸೊ ಅವ್ರಿಗೆ ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿನೇ ಇದೆ, ಸೊ ನೀವು ನೋಡ್ತಾ ಇದ್ರಲ್ಲ, ಸೊ ಅವ್ರು ಪೂಜೆ ಮಾಡಿ ನಮ್ಮೆಲ್ರಿಗೂ ನಿಂಬೆಹಣ್ಣು ಮತ್ತು ನಾನು ಕೀಗಳು ಕೊಟ್ಟಾಗಲೇ ನಾವು ನಮ್ಮ ರಥನ ಮುಂದಕ್ಕೆ ಹಾಕೊಳ್ಳೋದು. ಈಗ ಎಲ್ಲ ಗಾಡಿ ಕೀಗಳನ್ನ ತೊಳ್ಕೊಂಡು ಕೊಡೋಂಥ ಸಮಯ. ಕೀ ತೊಳ್ಕೊಂಡ್ರೆ ಹೋಗಲ್ವಾ? ನೀನು ಫಸ್ಟು ಏನು ಮಾತಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮಾತಾಡು. ತೊಳೆದ್ಬಿಟ್ಟು ಸೋಪಾಕಿ ತೊಳಿಬೇಕಂದ್ರೆ ಸೋಪಾಕಿ, ಏ ಸೋಪಾಕಿ ತೊಳಿ ಪಾಪ ನೀರು ಚುಮ್ಸ್ಕೊಂಡು. ಬರುತ್ತೆ ಚಕ್ರಕ್ಕೆ ಹಾಕೋಣ ಬನ್ನಿ. ಇವಾಗ ಚಕ್ರಕ್ಕೆ ಹಾಕುವಂತ ಕಾರ್ ಓಡ್ಸಕ್ಕೆ ಬರಲ್ಲ, ಕಾರ್ ಓಡ್ಸಕ್ ಬರಲ್ಲ ತಲ ಒಬ್ಬನ ಬೇಡ. ಸುಬ್ ಬುತ್ಕೊಳ್ಳಿ ನೋಡ್ಬೋದು ನೋಡ್ಬೋದು ಎಲ್ಲಿ ಇಲ್ಲ ಹಾಕ್ಬೇಕು. ಸೋ ಇಲ್ಲೊಂದು ಹಾಕೋಣ. ನೀನು ನೀನು ಮಾತಾಡ್ಬೇಕಂದ್ರೆ ನನ್ಗೆ ಗೊತ್ತು, ನಾನು ಓಡಿಸ್ತೀನಿ ಕಾರು, ನೀನೇನು ತಲೆ ಕಟ್ಸ್ಕೊಬೇಡ. ಈಗ ಈಗ ನಾನು ಇದನ್ನ ನಾನು ಎತ್ಕೊಂಡು ಹೋಗಿಲ್ಲ, ನನ್ನ ಹೆಸರು ಬೇರೆ ಇಲ್ಲ, ನಾನು ಓಡಿಸ್ಕೊಂಡು ಇಟ್ಕೊಂಡು ನೀಟಾಗಿ ಫಸ್ಟ್ ಗಿಯರ್ ಹಾಕೊಂಡು ನೀಟಾಗಿ ಅಕ್ಸಲರೇಷನ್ ಏನು ಇಲ್ಲ, ಫುಲ್ ಕ್ಲಚ್ ಹಾಕೊಂಡು ಗಾಡಿ ಆನ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ನನಗೆ ಗೊತ್ತು ಗೈಸ್, ನಾನು ಎಂತ ದೊಡ್ಡ ದೊಡ್ಡ ಕಾರ್ ಓಡ್ತೀನಿ, ಬಟ್ ಏನಂದ್ರೆ ನನಗೆ ಬೇಜಾರಾಗ್ತಿರೋದು ಅದಲ್ಲ. ಬಾಯ್ಲಿ ಬಾಯ್ಲಿ, ಕಾರಲ್ಲಿ ಬೇಕಾಗಿರೋದು ಕೀರೇ ಇಲ್ಲ. ಯಾಕೆ ಏನ್ ಮಾಡಿದ್ರೆಲ್ಲ ಕಳೆದ ಹಾಕೊಂಡು ಅಮ್ಮ ಕಾರ್ ವಕ್ಕಿನ ವಾಶ್ ಮಾಡ್ಕೊಂಬಾ ವಾಶ್ ಮಾಡ್ಕೊಂಬಾ ಅಂದ್ರೆ ಕಾರ್ ಕೀ ಕಳೆದ ಹೋಗದೆ ಇರುತ್ತಾ? ಬಟ್ ಇಟ್ಸ್ ಓಕೆ, ಇಟ್ಸ್ ಆಟೋಮ್ಯಾಟಿಕ್, ಯು ಕ್ಯಾನ್ ಡು ಇಟ್ಸ್ ಕ್ಲೋಸ್ ಆನ್. ಸೊ ಗೈಸ್ ನಾವು ನೋಡ್ತಾ ಇದ್ರಲ್ಲ, ಪಜ್ಜಿಗಳೆಲ್ಲ ಹೊಡೆದ್ರೆ ಗುದ್ದಿರಿ. ಇವಾಗ ನೋಡಿ, ಇವಾಗ ನಮ್ಮ ರೀತು ಆಫ್ಟರ್ ಅ ಲಾಂಗ್ ಟೈಮ್ ಆಯ್ತಾ, ಇದು ಮೊದಲನೇ ವರ್ಷ ಆಯುತ್ ಪೂಜೆ ನೀವಿಬ್ರು ಸೆಲೆಬ್ರೇಟ್ ಮಾಡ್ತಿರೋದು, ಹೆಂಗ್ ಅನ್ಸುತ್ತೆ ನಮ್ಮ ಮನೆ ಜೊತೆ ಸೆಲೆಬ್ರೇಟ್ ಮಾಡ್ತಿರೋದು? ಚೆನ್ನಾಗಿದೆ ಸುಮ್ನೆ ಫೋರ್ಸ್ಫುಲ್ ಆಗಿ ಹೇಳ್ಬೇಕಾ? ಅಲ್ಲ, ಇವಾಗ ಚೆನ್ನಾಗಿದೆ ಅಂತ ಇನ್ನೇನ್ ಅನ್ಬೇಕು? ಚೆನ್ನಾಗಿದೆ ಅಲ್ಲ, ಈಗೇನ್ ಚೇಂಜಸ್ ಅಲ್ಲಿ ಮುಂಚೆ ಮಾಡ್ತಿದ್ದೆ? ನೀವೆಲ್ಲ ಇದ್ರಲ್ಲ ನನ್ಗೆ ಅದೇ ಖುಷಿ, ಯಾಕಂದ್ರೆ ಏನಂದ್ರೆ ನನಗೆ ನೀವ್ ಎರಡು ಕಣ್ಣಿದ್ದಂಗೆ, ಅವಳೊಂದು ನೀವೊಂದು. ಸೊ ಆದ್ರಿಂದ ನಾನು ಎಲ್ಲ ಮಾಡಿಸಿ ಮಾಡಿಸಿ ಕೆಲಸ ಮಾಡಿ. ನಂಗೆ ಗೊತ್ತಾಯ್ತು ನಮ್ಮ ಅಪ್ಪ ಏನು ಗೊತ್ತಾ, ನಾನು ನಮ್ಮ ಅಪ್ಪನ ಕೆಲಸ ಮಾಡಲ್ಲ ಅಂದ್ಬಿಟ್ಟು ಪಾಪ ಹೊಸಪ್ಪನಿಗೆ ಎಲ್ಲ ಕೆಲಸಗಳು ಹೇಳಿ 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 ಪಾಪ ಏನು ಮಾಡೋಕ್ಕಲ್ಲ, ವಿಧಿ ಇಲ್ಲ ಮಾಡಲೇಬೇಕು, ಇಲ್ಲ ಅನ್ನೋಕ್ಕಾಗಲ್ವಲ್ಲ. ಈಗ ನಾವು ಒಂದು ಬೇರೆ ಮನೆಗೆ ಹೋದ್ರೆ ಅಲ್ಲಿ ಅವ್ರು ಹೇಳಿದ ಕೆಲಸ ಇಲ್ಲ ಅನ್ನೋಕ್ಕಾಗಲ್ಲ, ಅದಕ್ಕೆ ಅವ್ರು ಮಾಡ್ತಾರೆ. ಈಗ ನೋಡಿ, ಇವಾಗ ಅವ್ರು ಕಾಯಿ ಹೊಡಿತಾರೆ, ಜ್ವರ ಹೊಡಿತಾರೆ, ಮೆತ್ತಗೆ ಹೊಡಿತಾರೆ ನೋಡ. ಅಂಕಲ್ ನೀವೇನು ತಲೆ ಕೆಡಿಸ್ಕೊಡಿ, ಜೋರ ಕೊಡಿರಿ, ಭಯ ಪಡಬೇಡಿ. ಅಂಕಲ್ ರೆಡಿ ರೆಡಿ, 3 2 1 ಗೋ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಇರಿಟೇಷನ್ ಕಡೆ ಕಳಿಸ್ಬಿಡ್ತೀನಿ, ಕಡೆ ಕಡೆ ಎಸಿತಾರೆ. ಸೊ ನೋಡ್ಬೋದು, ಆಮೇಲೆ ಎಲ್ಲ ಕಾರ್ ಚಕ್ರಕ್ಕೂ ಹಿಂಗೆ ನೀಟಾಗಿ ಸಾವಿರ್ತಾರೆ, ಸಾವಿರಿದ ತಕ್ಷಣ ಅದನ್ನ ಅಲ್ಲೆಲ್ಲ ಸೈಡ್ ಸೈಡಲ್ಲಿ ಇಡ್ತಾರೆ. ಅದೇ ಅದು ರೂಲ್, ಆಯುಧ ಪೂಜಾ ರೂಲ್ ಅಂದ್ರೆ ನಮ್ಮ ರಥಗಳು ನಮ್ಮನ್ನ ವರ್ಷಾನುಗಟ್ಟಲೆಯಿಂದ ಕಾಪಾಡ್ಕೊಂಡ್ಬಂದಿರುತ್ತೆ, ಸೇಫ್ ಮಾಡ್ಕೊಳ್ಳೋಕೆ ಕೊಡು ಕೊಡು ಕೊಡು, ವರ್ಷಾನುಗಟ್ಟಲೆಯಿಂದ ಕಾಪಾಡ್ಕೊಂಡ್ಬಂದಿರ್ತಾರಲ್ಲ, ಆದ್ರಿಂದ ಆ ಪದ್ಧತಿನ ರಥಕ್ಕೆ ಒಂದ್ ದಿವಸ ಪೂಜೆ ಮಾಡೋದೇ ಈ ಆಯುಧ ಪೂಜಾ. ಹೌದು, ನಮ್ಮ ಹತ್ರ ಯಾವುದೇ ಆಯುಧಗಳು ಇರುತ್ತಲ್ಲ, ಆಯುಧಗಳನ್ನ ನಮ್ಮನ್ನ ವರ್ಷಾನುಗಟ್ಟಲೆ ಕಾಪಾಡಿರುತ್ತೆ, ಅದಕ್ಕೆ ಒಂದು ದಿವಸ ಅಂತ ಕೊಡೋದೇ ಆಯುಧ ಪೂಜಾ. ಹೆಂಗ್ ಹೊಡಿತಾರೆ ನಿಜ, ಅದೇ ಆಯುಧ ಪೂಜಾ ಕಾನ್ಸೆಪ್ಟೇ ಅದು. ಸೊ ಆಯುಧ ಪೂಜಾ ಅಂದ್ರೆ ಎವ್ರಿ ವರ್ಷ ಒಂದ್ ದಿವಸ ಅದಕ್ಕೆ ಅಂತ ನಾವು ಮುಡಿಪಾಗಿಡ್ತೀವಿ. ನವರಾತ್ರಿ ಮಾಡ್ತಾರೆ ಇಲ್ಲಿ, ನವರಾತ್ರಿ ಏನಕ್ಕೆ ಮಾಡ್ತಾರೆ, 9 ದಿವಸಗಳು ಇರುತ್ತೆ ಅದಕ್ಕೆ ನವರಾತ್ರಿ ಮಾಡ್ತಾರೆ ಕಣೆ. ನನಗೆ ಫ್ಯಾನ್ಸ್ ಒಬ್ಬೊಬ್ರು ಬಂದು ಹಿಂಗೆ ಫೋಟೋ ತಗೊಳ್ತಾರಾ ಇಲ್ಲ ಹೊಡಿತಾರ ಅಂತ ಭಯ. ಇಲ್ಲ ಇಲ್ಲ, ಏನು ಹೊಡಿಯಲ್ಲ, ಯಾಕಂದರೆ ನನಗೆ ಗೊತ್ತಿಲ್ಲದಿರೋದು ನಿನ್ನ ಹತ್ರ ಕಲ್ಯಾಣ, ಆಂಟಿ ಹತ್ರ ಕಲ್ಯಾಣ, ಅಮ್ಮನ ಹತ್ರ ಕಲ್ಯಾಣ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಎಲ್ಲ ಅವ್ರು ಉಜ್ಜಿಬಿಟ್ಟಪ್ಪ, ಅದು ಉಜ್ಜಪ್ಪ ಸ್ವಲ್ಪ ಹಿಂಗೆ ಉಜ್ತಾರೆ ಅಷ್ಟೇ ಮುಗೀತು. ಹಿಂಗೆ ಉಜ್ಜಿ ರಥ ಮುಂದಕ್ಕೆ ಹೋಗುತ್ತೆ, ಎಲ್ಲ ಕಡೆ ನಿಂಬೆಹಣ್ಣು ಹಾಕಿದರೆ ಎಲ್ಲರಿಗೂ ಇದಾಗ್ತಾರೆ, ಇದನ್ನು ನೀಟಾಗಿ ಹಿಂಗೆ ಮಾಡಿ ಪಟಾರ್ ಅಂತ ಹೊಡಿತಾರೆ. ಸೊ ನಿಮ್ಗೆ ಗೊತ್ತು ಏನಂತ. ಸೊ ಇವಾಗ ಎಲ್ಲ ಸ್ವೀಟ್ಸ್ಗಳು
ನಾಷ್ಟಾ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇದೆ. ಏನಂತ ಪ್ರತಿ ಸತಿ ಒಂದು 20 ಜನಕ್ಕೆ 25 ಜನಕ್ಕೆ ಪ್ರತಿ ವರ್ಷ ನಮ್ಮಮ್ಮ ಅಡುಗೆ ಮಾಡಿಸ್ತಾ ಇರ್ತಾರೆ. ಸೊ ಅಲ್ಲಿ ನೋಡ್ಬೋದು ಸ್ವೀಟ್ ಬಾಕ್ಸ್ಗಳು. ಮುಂಚೆ ನಮ್ಮ ಹತ್ರ ಲಾರಿ ಟ್ರ್ಯಾಕ್ಟರ್ಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಪೂಜೆ ಮಾಡಿಸ್ತಿದ್ರು. ಅಲ್ಲಿರೋ ವರ್ಕರ್ಸ್ಗಳಿಗೆ ನಮ್ಮ ಪ್ರತಿ ಸತಿ ಸ್ವೀಟು ಅದು ಇದು ಕೊಡ್ತಿದ್ರು. ಅದೇ ಪದ್ಧತಿನ ಮೇಂಟೈನ್ ಮಾಡ್ಕೊಂಡು ಮಾಡ್ಕೊಂಡು ಯಾರೇ ಬಂದರು ಅಷ್ಟೇ ಪೂಜೆ ಪುರಸ್ಕಾರಗಳೆಲ್ಲ ಅವರೇ ಮಾಡ್ಕೊತಾರೆ. ಅದೊಂದು ಖುಷಿ ವಿಷಯ ಆಗುತ್ತೆ ನಮ್ಮ ಅಮ್ಮನಲ್ಲಿ. 3, 2, 1 ಸೂಪರ್, ಒಳ್ಳೆ ಶಾಟ್ ಅದು ಅದು. ಈ ನಾನು ಹಿಡಿದಿನಿ ಹಿಡ್ಕೋ ಪಪ್ಪ 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 ಹಿಡ್ಕೋ. ಯಾಕೆ ಇದು ಮಾಡ್ತೀನಿ, ನಂಗೆ ಜನಗಳೇ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾ ಇದು ಅದು ಅಸಲ್ವಾ ಬೇಡವಾ ಕಾಪಾಡಪ್ಪ ಮಾಡಪ್ಪ ಗೋ. ಕಾರ್ನ ಮುಂದಕ್ಕೆ ಬಿಡ್ತಾ ಇದ್ದೀನಿ ನಾನು, ಎಲ್ಲ ಕಾರ್ನು ಇಲ್ಲಿರೋ ಎಲ್ಲ ಕಾರ್ನು ಓಡಿಸ್ತೀನಿ. ಸೊ ತಲೆ ಕೆಡಿಸ್ಕೊಳಂಗಿಲ್ಲ, ಇವರೆಲ್ಲ ಓಡಿಸ್ಲಿ ಅಂತ ನಾನು ಆಫರ್ ಕೊಡ್ತಾ ಇದ್ದೀನಿ. ನಾನು ಓಡಿಸ್ತಾ ಇದ್ದೀನಿ, ಇನೋವಾ ಬನ್ನಿ. ಏಯ್ ಏಯ್ ಸುಬ್ ರೆಡಿ, ನಂಗೆ ಇನೋವಾ ಓಡ್ಸಕ್ ಬರುತ್ತೆ, ಓಡಿಸ್ತಾ ಇದ್ದೀನಿ ಇನೋವಾ. ಏಯ್ ಇನೋವಾ ಓಡಿಸ್ತಿದ್ವಿ ಅಪ್ಪ ನಂದು ಇವಾಗ. ಸೊ ಇನೋವಾನ ಮುಂದಕ್ಕೆ ತಳ್ಳಿದ್ವಿ, ನೆಕ್ಸ್ಟ್ ಮುಂದೆ ತಳ್ಳಿದ್ವಿ, ನಿಂಬೆಹಣ್ಣು ಹಾಕಿದ್ವಿ. ಸೊ ಪೂಜೆನ ಮುಗಿಸಿದ್ವಿ, ಅದರಿಂದ ರಥನ ಸ್ವಲ್ಪ ಮುಂದಕ್ಕೆ ಹಾಕಿದ್ರೆ ನಿಂಬೆಹಣ್ಣೆಲ್ಲ ಜಜೋಗಿದ್ರೆ ಕರೆಕ್ಟಾಗಿ ರಥ ಇನ್ನು ಮುಂದೆ ಚೆನ್ನಾಗಿ ಓಡಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆಲ್ಲ ನಮಗಿದೆ. ಬಟ್ ಗೊತ್ತಿಲ್ಲ ಇದು ಇದ್ರ ಮೂಲ ಏನು ಅಂತ ಗೊತ್ತಿಲ್ಲ. ಏನಾದರೂ ಇದ್ದು ಗೊತ್ತೇ ನಿಮಗೆ ಕಮೆಂಟ್ ಮಾಡಿ. ನನ್ನ ಗಾಡಿ ಎಲ್ಲ ಅಂದರೆ ಬೇಡ, ನಾನು ಎದ್ದೋಗ್ಬಿಡ್ತೀನಿ. ಬೇಜಾರು ಮಾಡ್ಬಾರ್ದಪ್ಪ. ಯಾರಿಗೆ ಬಾಪ ಬಾಪ ಪಾಪ ಬೇಡ ಪಾಪ, ನಮ್ಮ ಮಂಡಿನೇ ಮಾಡಿ ಪಾಪ ಬಿಡಬೇಕು, ನಮ್ಮ ಮಾಡಕ್ಕೆ ಬಿಡಬೇಕು. ಓಕೆ, ನಾವು ಕಾರ್ ಓಡಿಸೋಕ್ಕೂ ಸಹ ಗಾಡಿ ಓಡಿಸೋಕ್ಕೂ ಸಹ ಇನ್ ಸ್ಟಾರ್ಟ್ ಆಯ್ತಿಲ್ಲ. ಆ ರೆಡಿ ರೆಡಿ ರೆಡಿ, ಅಲ್ಲಿ ಮುಂದೆ ನೋಡು ಕರೆಕ್ಟ್ ಇದೆಯಾ? 3, 2, 1 ಗೋ. ಇಲ್ಲಿ ಇಲ್ಲಿ ಏಕೆ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ? ಎಲ್ಲಿ ನೋಡಿದ್ಯಾ ಎಲ್ಲ ಗಿಚ್ಚಿ ಗಿಲಿ ಗಿಲಿ. ಓಕೆ ಬಾಪುಟ ಊಟ ಮಾಡೋಣ. ಸೊ ಈಗ ಊಟ ಟೈಮು ನೋಡಿ, ಏನು ಗೊತ್ತಾ ನಾವು ಏನು ಮಾಡ್ತೀವಲ್ಲ, ಫಸ್ಟು ನಾವು ಊಟ ನಾಷ್ಟ ಎಲ್ಲ ಮಾಡಬೇಕು. ಸೊ ಪೂಜೆ ಎಲ್ಲ ಮುಗೀತು, ಇವಾಗ ನಾಷ್ಟ ಮಾಡೋಕೆ ಹೋಗ್ತಿದ್ದೀವಿ. ನೋಡಿ ಮಾ ಮುತ್ತಾತನಿಗೆ, ನಮ್ಮ ಕಾಶಿಪತಿ ತಾತನಿಗೆಲ್ಲ ಗೊತ್ತು, ಇದು 200 ವರ್ಷದ ಹಳೇ ದೇವಸ್ಥಾನ. ಅವಾಗೆಲ್ಲ ಈ ಮರಗಳೆಲ್ಲ ಹಂಗಂಗೆ ಇಟ್ಟಿದ್ದಾರೆ ನಾಷ್ಟ ಮಾಡೋ ಟೈಮು. ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು, ನಿಜವಾಗ್ಲೂ ಖುಷಿಯಾಗಿ ಪೂಜೆ ಮಾಡಿದ್ವಿ. ಒಳ್ಳೊಳ್ಳೆ ನಾಷ್ಟ ಮಾಡ್ತೀವಿ, ಕೇಸರಿ ಬಾತು ಆಮೇಲೆ ಖಾರ ಬಾತ. ಅಯ್ಯಯ್ಯೋ ಕೇಸರಿ ಬಾತ್ ಖಾರ ಬಾತ್ ತಿನ್ನಲ್ಲ, ಇಡ್ಲಿ ವಡೆ ಇದ್ದರೆ ಚೆನ್ನಾಗಿರೋದು. ಇಲ್ಲಿ ಇಟ್ಸೋಕೆ ಹೊಟ್ಟೆ ಎಸ್ತಿದೆ, ಹೊಟ್ಟೆ ಏನು ಬಿದ್ದರೂ ಪರವಾಗಿಲ್ಲ, ಕೆಲವ್ರಿಗೆ ಊಟನೇ ಸಿಗಲ್ಲ. ಬೇಡ ಬೇಡ ಏನು ಬೇಡ, ಸ್ವಿಗ್ಗಿ ಝೊಮ್ಯಾಟೊ ಏನು ಬೇಡ, ನೀ ಇಷ್ಟು ಡೌಗಳೆಲ್ಲಮ್ಮ ಬೇಡ. ಹೊಟ್ಟೆ ಎಸ್ತಿದೆ, ತಿನ್ಕೊಂಡು ಚೆನ್ನಾಗಿ ಹೋಗಿ ಮನೇಲಿ ಎಂಜಾಯ್ ಮಾಡಿ ಕುಡುಗಿತಾನೆ, ಅಪರೂಪಕ್ಕೆ ಬಡಿಸ್ತಾಳು ಒಂದ್ಸತಿ. ಬೇಡ ನೀನು ವಿಡಿಯೋಗೋಸ್ಕರ ಹಾಕ್ಬೇಕಂತ ಬೇಡ ಬೇಡ, ನಾನು ಆಮೇಲೆ ಬೇಕಾದ್ರೆ ಪ್ರಸಾದ ತುಂಬ ಚೆನ್ನಾಗಿದೆ ನಿಜವಲ್ಲೂ, ಅನ್ನದಾತೋ ಸಿಕ್ಕಿ ಬಾವ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಮಾಡಬೇಕಾದ್ರೆ ಇಷ್ಟೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಪ್ರತಿಯೊಂದು ಸಣ್ಣ ಪುಟ್ಟ ಹ್ಯಾಪಿನೆಸ್ಗಳನ್ನ ನಾನು ನಿಮ್ಗೆ ಯಾವಾಗಲೂ ತೋರಿಸ್ತಾ ಇರ್ತೀವಿ ನಮ್ಮ ವಿಡಿಯೋಗಳ ಮೂಲಕ. ಆ್ಯಂಡ್ ಎಸ್, ಈ ಆಯುಧ ಪೂಜೆ ನಿಮ್ಮೆಲ್ರಿಗೂ ಒಳ್ಳೆಯದನ್ನು ತರಲಿ ಅಂತ ಹೇಳ್ತಾ, ನಮ್ಮ ಹತ್ರ ಇರೋ ಕಾರ್ಗಳನ್ನ ಪ್ರತಿ ವರ್ಷ ಪೂಜೆ ಮಾಡ್ದಂಗೆ ಪೂಜೆ ಮಾಡಿ ನಿಮ್ಗೆ ತೋರಿಸ್ತಾ ಇರ್ತೀವಿ. ಸೊ ಮುಂದೆ ಇನ್ನೆಲ್ಲ ವಿಡಿಯೋಗಳು ಏನೇ ಇದ್ರು ನಿಮ್ಗೆ ತೋರಿಸ್ತಾ ಇರ್ತೀವಿ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.